ರಾಜ್ಯದಲ್ಲಿ ಬಿಟ್ಕಾಯಿನ್ ಪ್ರಕರಣಕ್ಕೆ ಒಂದರ ಹಿಂದೆ ಒಂದು ಟ್ವಿಸ್ಟ್ ಸಿಕ್ತಾನೆ ಹೋಗ್ತಾ ಇದೆ. ಗಲಾಟೆ ಕೇಸ್ ನಲ್ಲಿ ಅಂದರಾಗಿದ್ದಂತ ಶ್ರೀಕಿಗೂ ಬಿಜೆಪಿ ನಾಯಕರ ಮಗ ಬಿಟ್ಕಾಯಿನ್ ಕೇಸ್ ನಲ್ಲಿ ಇರೋದಕ್ಕೂ ಸಂಬಂಧ ಇದೆಯಂತೆ. ಹೀಗಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯಾರ ಹೆಸರನ್ನೂ ಕೂಡ ಹೇಳದೆ ಆರೋಪವನ್ನ ಮಾಡಿರುವಂತದ್ದು. ಒಟ್ಟಲ್ಲಿ ಗಾಳಿಲಿ ಗುಂಡು ಹೊಡಿತಾ ಇದ್ದಾರೆ ಎಲ್ಲರೂ, ಒಬ್ಬರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾರು ಕೂಡ ಹೇಳಕ್ಕೆ ಹೋಗ್ತಾ ಇಲ್ಲ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಮತ್ತೆ ಸಿಟಿ ರವಿ ಮಧ್ಯೆ ಕೂಡ ಬಿಟ್ಕಾಯಿನ್ ಕೇಸ್ನ ವಿಚಾರದಲ್ಲಿ ವಾಕ್ಸಮರ ನಡೆಯತಾ ಇದೆ. ಎಫ್ಐಆರ್ ಬಂದಿದೆ, ಒಂದೇನ ಎಫ್ಐಆರ್ ಇಲ್ಲ, 8-10 ಕೇಸ್ಗಳು ಆಗಿದೆ, ಬೇರೆ ಬೇರೆ ಡ್ರಗ್ ಕೇಸ್ಗಳೆಲ್ಲ ಆಗಿದೆ, ಬೇರೆ ಟ್ರಾನ್ಸ್‌ಫರ್ ಆಗಿದೆ. ಎಲ್ಲಿದ್ದ, ಏನಿದ್ದ, ಯಾರ ಕೈಲಾಯಿತು, ಏನ್ ತಕ ತೆಗೆದುಕೊಂಡು ಹಾಕಿದ್ರು, ಹೈಕೋರ್ಟ್ ಅಲ್ಲಿ ಕೇಸ್ ಇತ್ತು, ಕೇಸ್ ಹೆಂಗ್ ವಿಡ್ರ ಆಯ್ತು, ಏನಾಯ್ತು ಅನ್ನೋದೆಲ್ಲ ಕೂಡ ನಾನೀಗ ಸದ್ಯಕ್ಕೆ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಆ ಬಿಟ್ಕಾಯಿನ್ ಇವನು ಯಾರ ತಕೊಂಡಿದ್ದಾರೆ ಅಂತ ಸುದ್ದಿ ಇದೆ. ಅವರು ಯಾರು ತಕೊಂಡಿರೋರು, ಯಾರು ಇವನು, ಏನು ಹೇಳ್ದ ಇವೆಲ್ಲ ಪ್ರೆಸ್ ಗೊತ್ತಾಗಬೇಕಲ್ಲ, ಜನಗಳಿಗೆ ಗೊತ್ತಾಗಬೇಕಲ್ಲ, ಅದನ್ನ ಮಾಡಿ ಅಂತ ಹೇಳಿದೆ. ಯಾರತ್ತಲಾದರೂ ಆಧಾರ ಇದ್ರೆ ತನಿಖಾ ಏಜೆನ್ಸಿ ಮುಂದೆ ಸಾಬೀತುಪಡಿಸ್ತೀನಿ. ನಾನು ಇಷ್ಟಕ್ಕೂ ಕೇಳಕ್ಕೆ ಬಯಸ್ತೀನಿ, ಕಾಂಗ್ರೆಸ್ಗೆ ಯಾರ ಮೇಲೆ ನಂಬಿಕೆ ಇದೆ? ಅವ್ರಿಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ರೆ ಆ ನ್ಯಾಯಾಂಗಕ್ಕೇನೆ ಅವ್ರ ಹತ್ರ ಇರುವ ಆಧಾರಗಳನ್ನ